ಸುಮಮ್ಮ ಅವರ ಮನೆಗೆ ಬಂದಿದ್ದೀನಿ. ಸುಮಮ್ಮ ಅವರು ನಿಮಗೆ ಗೊತ್ತೇ ಇದೆ, ನೀವೆಲ್ಲ ಕೇಳದಂಥ ಕಲಾವಿದೆ, ನಮ್ಮ ಕನ್ನಡದ ಹೆಮ್ಮೆಯ ಶಾಂತಮ್ಮ ಅವರ ಮಗಳು. ಅವರು ಕೂಡ ಸ್ವತಃ 100 ಚಿತ್ರಗಳಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದಂಥ ಕಲಾವಿದೆ. ಅಪ್ಪಾಜಿಗೆ ತಾಯಿ ಪಾತ್ರ ಹರಿಭಕ್ತ. 1954 ಎಷ್ಟು ಚಿಕ್ಕ ವಯಸ್ಸಮ್ಮ ಶಾಂತಮ್ಮ ಅವ್ರಿಗೆ? ಅವಾಗಲೇ ತಾಯಿ ಪಾತ್ರ ಮಾಡಿದ್ದಾರೆ. ಮೆಡ್ರಾಸಲ್ಲಿ ಪಾಂಡಿ ಬಜಾರ್ ಹಿಂದ್ಗಡೆ ಕೃಷ್ಣರಾವ್ ನಾಯ್ಡು ಸ್ಟ್ರೀಟ್ ಅಂತ, ಆ ಜಾಗದಲ್ಲಿ ಒಂದು ದೊಡ್ಡ ಮನೆ, ಅದನ್ನ ಒಂದು 5-6 ರೂಮ್ಗಳು. ಒಂದು ರೂಮಲ್ಲಿ ಅಣ್ಣ ಅವ್ವ ಅಕ್ಕ ಅಂತೆ, ಒಂದೊಂದು ರೂಮಲ್ಲಿ ನರಸಿಂಹರಾಜ್ ಅಣ್ಣ ಅಂಡ್ ಫ್ಯಾಮಿಲಿ, ಇನ್ನೊಂದು ರೂಮು ಬಾಲಣ್ಣ ಅಂಡ್ ಫ್ಯಾಮಿಲಿ, ಆಮೇಲೆ ಜೀವಿ ಇರೋ ಅವ್ರ ಹೆಂಡತಿ ಶಾರದಮ್ಮ, ಅದು ನರಸಿಂಹರಾಜ್ ಗೊತ್ತಿಲ್ಲ ಜ್ಞಾಪಕ ಇಲ್ಲ ಅವ್ರು, ಆಮೇಲೆ ನಮ್ಮ ಅಪ್ಪಾಜಿ ಅಮ್ಮ, ಇಷ್ಟು ಜನ ಆ ಮನೇಲಿ ಇರೋರಂತೆ ಸರ್. ಒಂದೇ ಮನೇಲಿ ನಮ್ಮ ಕಲಾವಿದರೆಲ್ಲ ಕೂತು ಖುಷಿಯಾಗಿ ಐಟಮ್ಸ್ ಗೀಟಮ್ಸ್ ಮದುವೆ ಇದು ತಿಂತಿದ್ದೀವಿ ಇವತ್ತು ಅಂದರೆ ಇವತ್ತಿನ ದಿವಸ, ಬಿಕಾಸ್ ಆಫ್ ರಾಜ್ಕುಮಾರ್ ಅಣ್ಣ. ಅವಾಗಲೇ ನಂಗೆ ಮೇಕಪ್ ಮ್ಯಾನ್, ಹೇರ್ ಡ್ರೆಸ್ಸರು, ಟಚ್ ಅಪ್ ಬಾಯ್, ಒಂದು ಪಿ ಆರ್ ಒ, ನೆಲ್ಲ ಸುಂದರ ರಾಜ, ಇಷ್ಟು ಜನ ಇದ್ರು ಸರ್. ನಾನು ಅದೇ ಹೇಳ್ತೇನೆ, ನೀವೆಲ್ಲ ಏನಮ್ಮ ಈಗ ಮಾಡೋದು, ನಾವು ಅವಾಗಲೇ ಮಾಡಿಬಿಟ್ಟಿದ್ದೀವಿ. ಫಸ್ಟೆಲ್ಲ ತಮಿಳು, ಆಮೇಲೆ ತೆಲುಗಿನವರು, ಒಂದೇ ಸೆಟ್ಟು ತೆಲುಗಿನವರು, ಆಮೇಲೆ ಕನ್ನಡದವರು. ಅದು ಯಾವಾಗ ಬಂತು, ಅಣ್ಣ ನಿಂತ ಮೇಲೆ ನಮಗೆ ಅಲ್ಲಿ ಜಾಗ ಸಿಕ್ಕಿದ್ದು. ಎಲ್ಲಿತ್ತು ಎಲ್ಲಿತ್ತು ಅಣ್ಣ ಒಂದು ಸ್ಥಾನಕ್ಕೆ ಬಂದರು ಕರ್ನಾಟಕದಲ್ಲಿ, ನಮ್ಮ ರಾಜ್ಕುಮಾರೇ ಮೇಯ್ನು ಅನ್ನೋದು ಗೊತ್ತಾಯ್ತು. ಅವಾಗ ನಮಗೆ ಸ್ಥಾನ ಕೊಟ್ಟರು, ಎಲ್ಲಿ ವಿಜಯ ವಾಹಿನಿ ಎ ವಿ ಎಮ್ ಅಲ್ಲೆಲ್ಲ ಸೆಟ್ಗಳು ಕೊಟ್ಟರು. ನಾವು ಜೀವನದಲ್ಲಿ ಹೀಗೆ ಬದುಕಬೇಕು ಅಂತ ಬದುಕಬೇಕೆ ವಿನಃ, ಹೇಗೆ ಬೇಕಾದರೂ ಬದುಕಬೇಕು ಅಂತ ಬದುಕಬಾರ್ದು ಸುಮ್ಮ ಬೇಡ ಅನ್ನೋರು. ಅದರ ಅರ್ಥ ನಮ್ಗೆ ಗೊತ್ತಿಲ್ಲ ಸರ್. ಎಂತ ತತ್ವ ನೋಡಿ, ನನ್ನನ್ನು ಹಾಕಬಾರ್ದು ಅಂತ ನಿಂತ್ಕೊಂಡಿದ್ರು ನೋಡಿ. ಪದ್ದಮ್ಮ, ಅಮ್ಮ ಎಂದಕ್ಕಮ್ಮ, ಅಮ್ಮ ಇಳ್ಕೊಬಿಟ್ಟು ಚೂದ್ದಮ್ಮ, ಹಿಂಗೆ ನನಗೆ ವಿಷಯ ಗೊತ್ತಾಯ್ತು. ಈ ಥರಲ್ಲ ಇವರೆಲ್ಲ ಒಪ್ಕೊಂಡ್ರು, ದಿನ ಹೇಳಿ ಗದೆ ಇರ್ತಾರೆ, ದೇವ್ರು ವರ ಕೊಟ್ಟರು, ಪೂಜಾರಿ ವರ ಕೊಟ್ಟಿಲ್ಲ ಅಂದಾಗ ಎಲ್ಲರೂ ಒಪ್ಕೊಂಡವ್ರೆ. ಕನ್ನಡದವಳು, ಏನು ನಮ್ಗೆ ಯೋಗ್ಯತೆ ಇಲ್ಲ ಸರ್ ಕನ್ನಡದಲ್ಲಿ ಮಾಡೋಕ್ಕೆ? ಯಾವಾಗಲೂ ಅಷ್ಟೇ ಸರ್, ಡೈರೆಕ್ಟರ್ ಆಗಲಿ ಯಾರೇ ಆಗಲಿ ಒಬ್ಬ ಆರ್ಟಿಸ್ಟಿಗೆ ಸಪೋರ್ಟ್ ಮಾಡಿದ್ರೆ ನಾವು ಅಲ್ಲಿ ನಿಂತ್ಕೊಳಕ್ಕೆ ಸಾಧ್ಯ, ಕಂಫರ್ಟಬಲ್ ಆಗಿರ್ತೀವಿ ನಾವು ಅಲ್ಲಿ ನಿಂತ್ಕೊಳಕ್ಕೆ ಸಾಧ್ಯ ಸರ್. ಅದೇ ಥರ ಹೀರೋಸ್, ಹೀರೋಸ್ ನಮ್ಗೆ ಸಾಥ್ ಕೊಡಬೇಕು, ಅವ್ರು ಸಾಥ್ ಕೊಟ್ಟಾಗಲೇ ನಾವು ನಿಂತ್ಕೊಳಕ್ಕೆ ಸಾಧ್ಯ. ನಾನು ಆ್ಯಕ್ಟ್ ಮಾಡುವಾಗ ಮೊದಲೆಲ್ಲ ಏನು ಗೊತ್ತಾ ಸರ್, ನಮಗೆಲ್ಲ ಒಂದು ಕಾಂಪಿಟೇಷನ್ ಇರೋದು ಆರ್ಟಿಸ್ಟಲ್ಲಿ. ಏನು ಕಾಂಪಿಟೇಷನ್ ಗೊತ್ತಾ, ಫಸ್ಟ್ ಟೇಕ್ ಓಪನ್ ಮಾಡು, ಓಕೆ ಮಾಡಬೇಕು ಎಲ್ಲ, ಹೀರೋಯಿಂದ ಹಿಡಿದು ಚಿಕ್ಕ ರೋಲ್ ಮಾಡೋವರೆಗೂ ಅದೊಂದು ಫಸ್ಟ್ ಟೇಕ್ ಓಕೆ ಆವಲ್ಲಿ, ಫಸ್ಟ್ ಟೇಕ್ ಓಟೆ ಆವೋಣ. ಹಿಂಗೆ ಕನ್ನಡದಲ್ಲೂ ಅಷ್ಟೇ, ಫಸ್ಟ್ ಟೇಕ್ ಓಕೆ ಆಗಬೇಕು, ಅದು ಸೆಕೆಂಡ್ ಟೇಕ್ ಥರ್ಡ್ ಟೇಕ್ ಬಂದರೆ ಬ್ಯಾಟ್ರಿ ಡೌನ್ ನಮಗೆ. ಅದೇ ನಾನು ಅಲ್ಲಿಂದ ಎದ್ದುಬಿಟ್ಟು ಈ ಸ್ಟೇಜ್ ಮೇಲೆ ಮೆಟ್ಲುಗಳಿರುತ್ತಲ್ಲ, ಒಂದು ಮೆಟ್ಲಿಗೆ ಕಾಲಿಗೆ ಇಟ್ಟಿದ್ದೀನಿ ಸರ್. ಏಯ್ ಬೋಸುಡಿ, ಏನೇ ನಮ್ಮ ಅಣ್ಣನ ಕೈಲಿ ಸೀರೋಗಿಸ್ತೀಯನೇ, ಎಷ್ಟೇ ನಿಮಗೆ ಧೈರ್ಯ ಅಂದ್ಬಿಟ್ರು ಅಪ್ಪ, ಹಿಂಗೆ ಕಾಲಿಗೆ ಇಟ್ಟು ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಸರ್, ಹೆಚ್ಚೆ ಇಟ್ಟಿಲ್ಲ. ಅದು ಸಡನ್ ಆಗಿ ಆ ಮಾತುಗಳು ನಮಗೆ ಕೇಳಿ ಅಭ್ಯಾಸ ಭಯಂಕರ ಸರ್, ಅದು ಆ ಕ್ರೌಡಲ್ಲಿ ಎಲ್ಲಿಂದ ಬರ್ತಂತ ಗೊತ್ತಿಲ್ಲ. ಅಣ್ಣ ಇಳಿದು ಬಂದು ಅಣ್ಣ ಮಾತಾಡಿಸ್ತಾರೆ ತೂಗಣ್ಣಗೆ, ಆಮೇಲೆ ನನ್ನ ಹತ್ರ ಏನತ್ತಿಗೆ ಚೆನ್ನಾಗಿದ್ದೀರಾ ಅಂತ ಕೇಳೋದು. ಅಣ್ಣ ಕೇಳಲ್ಲ ಅಂತಾರೆ, ನಾನು ಸುಮ್ಮನೆ ಇಲ್ಲ ಅತ್ತಿಗೆ ಅಂತ ಕರೆಯಲ್ಲ ಸರ್, ಸೀನ್ ಸರ್ ಕರಿಬೇಕು ಸರ್, ಡೈರೆಕ್ಟ್ರು ಕರಿಬೇಕು ಸರ್ ಕರಿ, ನಾನು ಎತ್ತಾಡ್ಸೋದು ಕೂಸು, ನಾನು ಹೆಂಗೆ ಅವ್ರನ್ನ ಅತ್ತಿಗೆ ಇಲ್ಲ ಕರೆಯಲ್ಲ ಕರೆಯಲ್ಲ. ಆ ಕಲಾವಿದರು ಯಾವಾಗಲೂ ಅಷ್ಟೇ ಸರ್, ನಾನು ಹೇಳೋದು ಇವತ್ತಿನ ಕಲಾವಿದ್ರು ಒಂದೇ ಮಾತು ನಾನು ಹೇಳೋದು, ನೀವೇ ನಮಗೆ ಕೊಡಬೇಡಿ, ನಾವೇ ನಿಮ್ಮನ್ನು ಕೇಳಲ್ಲ, ಯಾರನ್ನು ಭಿಕ್ಷೆ ಕೇಳಲ್ಲ. ಆದರೆ ಕಲಾವಿದರು ಅಂತ ಹಿರಿಯರು ಯಾರೇ ಬಂದ್ರು ಮನೆಗೆ ಅದಕ್ಕೆ ಕೊಡಿ, ರೆಸ್ಪೆಕ್ಟ್ ಕೊಡಿ. ನೀವು ನಿಂತ್ಕೊಂಡು ನಮಸ್ಕಾರ ಮಾಡಿ ಅಂತ ಹೇಳಲ್ಲ ಸರ್, ಬಂದರೆ ಒಂದು ಸ್ಮೈಲ್ ಸಾಕು. ಶ್ರೀನಾಥಿಗೆ ಡೌಟ್ ಬಂತು, ಅವರಂದರು ಇಲ್ಲ ಅಣ್ಣ ಇದು ಬೇರೆ ಏನೋ ಸಮಸ್ಯೆ ಇರಬೇಕು, ಅವರು ಬಾಡಿಯೆಲ್ಲ ಸಣ್ಣ ಇದೆ, ಇದು ಮಾತ್ರ ಯಾಕೆ ದಪ್ಪ ಇದೆ. ನಮಗೆ ಒಂದು ಏನಿತ್ತು ಅಂದರೆ ನಮ್ಮ ಅಣ್ಣ ತಂದಿರು ನಮ್ಮ ಅಕ್ಕ ತಂಗಿನ ಒಂದು ಮಟ್ಟಕ್ಕೆ ತಂದುಬಿಟ್ಟು ನಾನು ಮದುವೆ ಆಗ್ತದೆ. 1400 ರೂಪೀಸಲ್ಲಿ ನಾನು ಮಾಡ್ತಾಯಿದ್ದೆ ಸಂಸಾರಕ್ಕೆ ಸಿಕ್ಕ ಸುಖ ಸಂತೋಷ ಇವಾಗಿಲ್ಲ. ನಮ್ಮ ಜೀವನದಿ ಮಾಡಿದೆ ವಿಷ್ಣು ಸರ್, ವಿಷ್ಣು ಸರ್ ಜೊತೆ. ಅದಕ್ಕೆ ಮುಂಚೆ ವಿಷ್ಣು ಸರ್ ಜೊತೆ ಸಿರಿತನಕ್ಕೆ ಸವಾಲ್, ತಂಗಿ ಪಾತ್ರ ಅಂಬರೀಷ್ ಅವ್ರ ಜೋಡಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಏನು ಹೇಳ್ತೀನಿ ಅಂದರೆ ಸರ್, ನಾವಿದ್ದಾಗ ಚಿತ್ರರಂಗನೇ ಬೇರೆ, ಇವತ್ತಿನ ಬೇರೆ, ಇವತ್ತಿನ ಚಿತ್ರರಂಗನೇ ಬೇರೆ. ನಾನು ತಮಿಳು ಪಿಕ್ಚರ್ಲಿ ಹೀರೋಯಿನ್ ಆಗಿ ಮಾಡಿದೆ ಶಿವಕುಮಾರ್ ಸರ್ ಜೊತೆ, ಸೂರ್ಯ ಫಾದರ್, ಸೂರ್ಯ ಫಾದರ್ ಯಾವ ಪಿಕ್ಚರ್ ಅಮ್ಮ? 1978 ಅಲ್ಲಿ, ಅದೇ ವಿಡಿಯೋ ರಹಸ್ಯ. ಆ ಥರ ದರ್ಶನ್ ಅವರಂಗೆ ಆ ಅಣ್ಣಂಗೆ ತೂಗಣ್ಣಂಗೆ ಏನು ಆಸೆ ಇತ್ತು ಅಂದರೆ ಒಬ್ಬ ಮಗ ಡಾಕ್ಟರ್ ಆಗಬೇಕು, ಒಬ್ಬ ಮಗ ಇಂಜಿನಿಯರ್ ಆಗಬೇಕು, ಆಸೆ ತುಂಬ ಇತ್ತು ಸರ್. ಸುಮಮ್ಮ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇನ್ನೂ ವಿಚಾರಗಳು, ಇನ್ನೊಂದು ವಿಷಯ ನಾನು ಬಿಟ್ಟೆ,
ನೀವು ಡಬ್ಬಿಂಗ್ ಕಲಾವಿದರು, ಸಾಕಷ್ಟು ಜನ ಅಂದಿನ ಪ್ರಖ್ಯಾತ ನಾಯಕಿಯರಿಗೆ, ಮಾಧವಿ ಅವರಿರ್ಬೋದು, ಅಂಬಿಕಾ ಅವರಿರ್ಬೋದು, ಗೀತಾ ಅವ್ರಿಗಿರ್ಬೋದು, ಎಲ್ಲರಿಗೂ ಸುಮಮ್ಮ ವಾಯ್ಸ್ನ ಕೊಟ್ಟಿದ್ದಾರೆ. ಇವಾಗ ನನಗೆ ಒಂದು ಪಿಕ್ಚರ್ಗೆ ಪ್ರೊಡ್ಯೂಸರ್ ಕರೆದು ನನಗೆ ಬುಕ್ ಮಾಡ್ತಾರೆ, ಅವರೇನಂತರ ಒಂದು 5,000-8,000 ಮಾತಾಡ್ತಾರೆ. ಅಲ್ಲಿ ಇನ್ನೇ ಕೆಲವ್ರು ಏನು ಮಾಡ್ತಾರೆ, ಸರ್ ಅವ್ರಿಗೆ 5,000-8,000, 3,000 ಮಾತಾಡ್ತಾರೆ. ಅವಾಗಿಂದನೂ ಇವೆಲ್ಲ ನಡ್ಕೊಂಡು ಬಂದಿರೋದು. ಕಲೆಯಲ್ಲಿ ನಮಗೀಗ ಏನಿಲ್ಲ ಸರ್, ಕಲೆ ಏನಿಲ್ಲ. ನಾನು ಅವಾಗ ಆ್ಯಕ್ಟ್ ಮಾಡಿದ ಪಿಕ್ಚರ್ ಈಗ ನಾವು ನೋಡ್ಕೊಂಡು ಸಂತೋಷ ಪಡ್ತಾ ಇದ್ದೀವಿ. ಈಗೇನಿದೆ ಸರ್, ನಮಗೀಗ ಬಂದಿರೋ ಆರ್ಟಿಸ್ಟ್ಗಳ ಹೆಸರು ಗೊತ್ತಿಲ್ಲ, ಯಾರ ಹೆಸರು ಗೊತ್ತಿಲ್ಲ ಸರ್ ನನಗೆ, ಡೈರೆಕ್ಟರ್ ಹೆಸರು ಗೊತ್ತಿಲ್ಲ, ಪ್ರೊಡ್ಯೂಸರ್ ಹೆಸರು ಗೊತ್ತಿಲ್ಲ. ಅದರ ಪರ್ಟಿಕ್ಯುಲರ್ ಕಾಯಿಲೆಗೆ ಏನು ಹೆಸರು, ಆಂಕಾಲಜಿದು, ಅದೆಲ್ಲ ನಂಗೆ ಗೊತ್ತಾಗಲ್ಲ ಅಂತ ಅವರು ಇಂಗ್ಲೀಷಲ್ಲಿ ಮಾತಾಡ್ಕೊತಾ ಇದ್ರು. ನಾನಂದೆ, ನೋಡಿ ನಾನು ಮುಚ್ಚಿಡಬೇಡಿ, ಅದು ಏನಿದೆಯೋ ಹೇಳಿ, ನಾನು ಫೇಸ್ ಮಾಡ್ತೇನೆ ಅಂದರೆ. ಹಿಂಗೆ ಹೇಳಲಿಲ್ಲ ಅಂತೆ, ಬಿಡ ಕ್ಯಾನ್ಸರ್ ಇರಬಹುದು, ಹಿಂಗೂ ಅಳ್ಬೇಡ, ನನಗೆ ಆಯುಷ್ ಕಟ್ಟಿದ್ರೆ ನಿನ್ನ ಮಗಳು, ನಿನ್ನ ತಾಯಿಯಾಗಿ ನಾನು ಬದುಕ್ತೀನಿ, ನನಗೆ ಆಯುಷ್ ಇಲ್ಲ ಅಂದರೆ ಮುತ್ತೈದೆ ಸಾಯ್ತೀನಿ ಕಣವ್ವ ನಾನು ಅಂತ ಹೇಳಿದೆ ಸರ್. ಕೋವಿಡ್ ಅದು ಇನ್ನೊಂದೇನು ಸರ್ ನಾನು ಹೇಳೋದು, ಮಕ್ಕಳು ಹೆಂಡತಿ, ನಿಮ್ಗೆ ಹೆಂಡತಿ ಇರಲಿ, ಅದು ಕಂಡರ್ ಮನೆಯಿಂದ ಬಂದಿರೋ ಮಗುನೇ, ಆ ಮಗು ನಿಮ್ಗೆ ಅನ್ಯಾಯ ಮಾಡಬೇಡ, ಒಪ್ಕೋತೀನಿ ನಾನು ಇಲ್ಲ ಅಂತ ಹೇಳೋಲ್ಲ, ಆದರೆ ಜನ್ಮ ಕೊಡ್ತಾಯಿನ ಕೈ ಬಿಡಬಾರ್ದು. ಮಕ್ಕಳೆಲ್ಲ ಬಂದ್ಬಿಟ್ಟು ಅವ್ರಿಗೆಲ್ಲ ಗೊತ್ತಿತ್ತಲ್ಲ ಕೊರೋನಾ ಅಂತ, ಹೋಗಿ ಮಕ ನೋಡ್ರಪ್ಪ ಅಂದ್ರೆ ಒಬ್ರು ಹೋಗ್ತಾ ಇಲ್ಲ ತಾಯಿ ಮುಖ ನೋಡಕ್ಕೆ. ಹಿಂಗೆಲ್ಲ ನಡೀತಿದೆ ಸರ್ ನಮ್ಮ ಮನೆಯಲ್ಲೇ ನಡೆದಿದೆ. ಆ ಹುಡುಗನೇ ಡೆಡ್ ಬಾಡಿ ಎಲ್ಲ ಎತ್ಕೊಂಡು ಆಂಬ್ಯುಲೆನ್ಸ್ ಮಲಗಿಸಿ ಅಲ್ಲೆಲ್ಲೋ ಕರ್ಕೊಂಡೋಗಿ ಡೆಡ್ ಬಾಡಿನ ದಫನ್. ಅವನೇ ಮುಟ್ಟ ಸರ್ ಬೆಂಕಿನ, ಅವ್ನು ಮುಸ್ಲಿಂ ಸರ್, ಗುಣ ನೋಡಿ, ಅವ್ನು ಮುಸ್ಲಿಂ ಸರ್, ಅವನು ಹಿಂದೂನ ಸರ್, ಅವನು ಮಕ್ಕಳುಗಳು ಮಾಡಬೇಕು ಸರ್, ಮಕ್ಕಳು ಮಾಡಿಲ್ಲ. ನಾವು ಇವ್ರು ಯಾರು ಮಾಡಿಲ್ಲ ಅಂದ್ರೆ ನಾವು ಮಾಡ್ತಾ ಇದ್ವಿ ಸರ್, ನಮ್ಮ ಮಗಳು ಮಾಡ್ತಾ ಇದ್ಲು. ಕೊರೋನಾ ಅನ್ನೋದು ಒಂದು ಕಾಯಿಲೆ ಅಲ್ಲ ಸರ್, ಎಲ್ಲರೂ ಸಾಯ್ತೀವಿ ಸರ್ ಒಂದು ದಿವಸ, ನೀನು ಸಾಯ್ಬೇಕು ನಾನು ಸಾಯ್ಬೇಕು. ಎಂತ ತಾಯಿ ಕಂಡ್ರಪ್ಪ, ಇವ್ರಿಗೇನು ಕೊಡ್ಬೇಡ, ಅಟ್ಲೀಸ್ಟ್ ಅವ್ರಿಗೊಂದು ನನ್ನ ಎತ್ತವರು ನನ್ನ ಸಾಕಿದವ್ರು ನಮ್ಮ ಪ್ರೀತಿ ಕೊಡ್ರು, ಕೈಯ್ಯದ್ ಮುಗಿದ್ರು. ಏನಕ್ಕೆ ಅಂದರೆ ನನ್ನನ್ನ ಮತ್ತೆ ಎಲ್ಲೂ ಕಳಿಸ್ಬೇಡ ಸುಮ್ಮನೆ, ಸತ್ರೆ ನಿನ್ನ ಹತ್ರನೇ ಸಾಯ್ತೀನಿ ಕಣ, ನಿನ್ಗೇನು ತೊಂದರೆ ಕೊಡಲ್ಲ. ಮೊನ್ನೆ ಮೈಸೂರಿಗೆ ಬಂದಾಗ ಇಲ್ಲಿದೆ ನೋಡಿ ಸರ್, ಬಿಡಿ ತೋರಿಸ್ತೀನಿ ಅವ್ನು ಮಾತಾಡಿದ್ರು. ಅವ್ನು ಎಲ್ಲಿದ್ರು ಅವ್ನಿಗ ಭಗವಂತ ದೇವ್ರು ಚೆನ್ನಾಗಿಟ್ಟಬೇಕು, ಜಾತಿ ಮತ ಕುಲ ಗೋತ್ರ ಯಾವುದೂ ಇಲ್ಲ ಸರ್ ತಾಯಿ ಮುಂದೆ. ಯಾವ ಜಾತಿ ಸರ್, ನಾವೇನು ಹುಟ್ಟತಾನೆ ಕ್ರಿಶ್ಚಿಯನ್ ಆಗಿ ಹುಟ್ಟಬೇಕು ಅಂದ್ಕೊಂಡ್ವ, ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂದ್ಕೊಂಡ್ವ, ಯಾವ ಜಾತಿ ಸರ್ ನಾವು, ಮನುಷ್ಯತ್ವ ಬೇಕ್ರಿ. ನಾನು ಪ್ರತಿಯೊಬ್ಬರಲ್ಲೂ ರಿಕ್ವೆಸ್ಟ್ ಏನು ಅಂದರೆ, ಹೆತ್ತು ತಂದೆ ತಾಯಿಗೆ ನೋವು ಕೊಡಬೇಡಿ. ನೀವು ಅವ್ರಿಗೆ ಏನು ಕೊಡೋದು ಬೇಡ, ಬೆಳ್ಳಿ ಬಂಗಾರ ಕೊಡಬೇಡಿ, ಮನೇಲಿ ಇಟ್ಕೊಂಡು ಎರಡು ವೇಳೆ ಊಟ ಹಾಕಿ, ಉಟ್ಕೊಳಕ್ಕೆ ಬಟ್ಟೆ ಕೊಡಿ. ಅವರು ನಿಮ್ಮ ಮೊಮ್ಮಕ್ಕಳು ನೋಡ್ಕೋತಾರಲ್ಲ ಮಕ್ಕಳನ್ನ, ಅದರಲ್ಲಿರೋ ಸುಖ ಸಂತೋಷ ಯಾವುದರಲ್ಲೂ ಇಲ್ಲ. ವಂಡರ್ಫುಲ್.